ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 229 ಭರತ ರಾಮನಿಗೆ ಹೇಳ್ತಾನ, ನಮ್ಮ ಪರಂಪರೆ ಸಂಪ್ರದಾಯದ ಪ್ರಕಾರ ನೀ ಹಿರಿಯ ನದಿ, ನೀನೇ ಪಟ್ಟಕ್ಕೆ ಕೂಡಿರಬೇಕು, ನನ್ನೊಂದಿಗೆ ಬಾ, ಅಯೋಧ್ಯವನ್ನು ಆಳು ಅಂತ ಹೇಳ್ತಾನೆ. ಜೊತೆಗೆ ಇನ್ನೊಂದು ವಿಷಯ ಹೇಳ್ತಾನೆ ಅವನಿಗೆ, ನಿನ್ನ ಆಯ್ಕೆ ಮಾಡಿದವರು ಅಯೋಧ್ಯ ರಾಜ್ಯದ ಜನತೆ, ಪ್ರಜೆಗಳಿಂದ ನೀನು ಆಯ್ಕೆ ಆಗಲ್ಪಟ್ಟಿದೀಯ. ಅದಕ್ಕೆ ದೇಶದ ಧರ್ಮ ಏನು ಹೇಳ್ತಿದೆ, ರಾಜಧರ್ಮ ಏನು ಹೇಳ್ತಿದೆ, ಸಂವಿಧಾನ ಏನು ಹೇಳ್ತಿದೆ, ಪ್ರಜೆಗಳೇನು ಹೇಳ್ತಿದೆ, ಅದಕ್ಕೆ ನೀನು ತಲೆ ಬಾಗಬೇಕಾಗ್ತಿದೆ, ಅದಕ್ಕೆ ನನ್ನೊಂದಿಗೆ ನೀನು ಅಯೋಧ್ಯೆಗೆ ಮರಳು ಅಂತ ಹೇಳ್ತಾ ಮುಂದುವರೆದು ಹೇಳ್ತಾನೆ, ನೋಡುವನ ನಿನ್ನ ಅಗಲಿಕೆಯಿಂದಾಗಿ ದಶರಥರು ಕೊರಗಿ ಕೊರಗಿ ಪ್ರಾಣ ಬಿಟ್ಟರು ಅಂತ ಹೇಳ್ತಾನೆ. ಅದನ್ನು ಕೇಳಿ ರಾಮನಿಗೆ ಬಹಳ ದುಃಖ ಆಗ್ತಿದೆ. ರಾಮ ಕೆಲವೊಂದು ಹೊತ್ತು ನಿತ್ರಾಣವಾಗಿ ನೆಲ ಕುಸಿದು ಬೀಳ್ತಾನೆ. ಅವನನ್ನು ಎಲ್ಲರೂ ಬಂದು ಮೇಲೆತ್ತಾರೆ, ನೀರನ್ನು ಚುಮಿಸ್ತಾರೆ ಮುಖಕ್ಕೆ. ರಾಮ ಎತ್ತೆತ್ತುಕೊಂಡು ಅವೃತ್ತ ಭರತನಿಗೆ ಹೇಳ್ತಾನೆ, ತಂದೆ ಇಲ್ಲದ ಅಯೋಧ್ಯೆಗೆ ನಾನು ಬರುವುದಿಲ್ಲ, ಮತ್ತು ನನ್ನ ತಂದೆ ಸಾವಿಗೆ ನಾನೇ ಕಾರಣದೇನೆ ಅನ್ನುವಂಗೆ ಹೇಳ್ತಾನೆ. ಅದನ್ನೇ ಮುಂದುವರೆಸಿ ರಾಮನ ಪ್ರಲಾಪವನ್ನು ಮತ್ತು ಭರತ ರಾಮನ ನಡುವಂಥ ನಡೆದಂಥ ಸಂವಾದಗಳನ್ನು ವಾಲ್ಮೀಕಿಯವರು ಈ ರೀತಿಯಾಗಿ ಮುಂದುವರಿಸ್ತಾರೆ. ನನ್ನ ಅಗಲಿಕೆ ಅವನಿಗೆ ಸಾವು ತಂತೆ, ಅವನ ಚಿತೆ ಭಾಗ್ಯ ನನಗಿಲ್ಲ, ಚಿತೆ ಕಾರ್ಯ ಯಾರು ಯಾರು ಮಾಡಿದರು ಭರತ ಅಂತ ಕೇಳ್ತಾನೆ. ನಮ್ಮಪ್ಪ ಅಲ್ಲಿ ಇಲ್ದಾಗನ ತೀರ್ಕೊಂಡಾನ, ಅವನ ಚಿತೆ ಭಾಗ್ಯ ನನಗಿಲ್ಲ, ಅವನ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಹಣೆಬರದಲ್ಲಿ ಬರೋದಿಲ್ಲ. ಮುಂದೆ ಆ ಚಿತೆ ಕಾರ್ಯವನ್ನು, ಅಂತಿಮ ಸಂಸ್ಕಾರದ ಕಾರ್ಯವನ್ನು ಯಾರ್ಯಾರು ಮಾಡಿದರು ತಮ್ಮ ಭರತ ನನಗೆ ಹೇಳಂಥೇಳಿ ರಾಮ ಭರತನನ್ನು ಕೇಳ್ತಾನೆ. ವನವಾಸ ಮುಗಿದ ನಂತರವೂ ದಶರಥನಿಲ್ಲದ ಅಯೋಧ್ಯೆಗೆ ಬಾರಣಿ, ನಮ್ಮ ತಂದೆ ಜೀವಂತ ಇದ್ದಾಗ ಏನೋ 14 ಮುಗಿಸ್ಕೊಂಡು ನಾನು ಅಯೋಧ್ಯೆಗೆ ಮರಳಬೇಕಂತ ತಂದೆಗೂ ವಚನ ಕೊಟ್ಟಿದ್ದೆ, ಇಚ್ಛೆನೂ ವ್ಯಕ್ತಪಡಿಸಿದ್ದೆ. ಆದರೆ ಇಂದು ನಮ್ಮ ತಂದೆ ಅಲ್ಲಿ ಇಲ್ಲ, ಅವರು ಸಾವನ್ನಪ್ಪಿದ್ದಾರೆ, ಅಯೋಧ್ಯೆಯಲ್ಲಿ ನನ್ನ ತಂದೆ ಇಲ್ಲ ಅಂದ ತಕ್ಷಣ ನನಗೆ ಆಗ ಈಗ ಅನ್ನಿಸ್ತಾ ಇದೆಯಲ್ಲ, 14 ನಂತರವೂ ನಾನು ಅಯೋಧ್ಯೆಗೆ ಮರಳುವುದಿಲ್ಲ, ನನ್ನ ತಂದೆ ಮಾತುಗಳನ್ನು ಕೇಳಬೇಕನಿಸುತ್ತದೆ. ಬಹಳ ದಿನ ಆಯಿತು ನಮ್ಮ ತಂದೆ ಬಿಟ್ಟು ಬಂದ, ಅವರಿಂದ ಮಾತುಗಳನ್ನು ಕೇಳಬೇಕಂತೇಳಿ ನನಗೆ ಆಸೆ ಆಗ್ತಾ ಇದೆ. ಭರತನಿಗೆ ಹೇಳುತ್ತಾ ದುಃಖಿತ ರಾಮ ಸೀತೆಗೆ ನೋಡಿದ, ಇದನ್ನು ಹೇಳಾಕತ್ತಿದ್ದ ಭರತಕ ಅದೇ ವೇಳೆಗೆ ಸೀತೆಗೆ ನೋಡಿ ಸೀತೆಗೆ ಹೇಳ್ತಾನೆ, ಓ ಸೀತೆ ನಿನ್ನ ಮಾವ ತೀರಿದ, ಓ ಲಕ್ಷ್ಮಣ ತಂದೆ ತೀರಿದರೆಂದು ಭರತ ಹೇಳ್ತೀನಿ. ಸೀತೆ ಮತ್ತು ಭರತನೇ ಲಕ್ಷ್ಮಣನಿಗೆ ಹೇಳ್ತಾನೆ, ಭರತ ನಮ್ಮ ತಂದೆ ತೀರ್ಕೊಂಡಂತ ಹೇಳ್ತಾ ಇದ್ದಾನೆ, ಸೀತೆ ನಿನ್ನ ಮಾವ ತೀರ್ಕೊಂಡಾನ ಅಂತ ಹೇಳಿ ದಶರಥನ ಸಾವಿನ ಸುದ್ದಿಯನ್ನು ರಾಮ ಸೀತೆ ಮತ್ತು ಭರತ ಲಕ್ಷ್ಮಣನಿಗೆ ಹೇಳ್ತಾನೆ. ದಶರಥರ ತೀರಿದ ಸುದ್ದಿ ತಿಳಿಯುತ್ತಲೇ ಎಲ್ಲರೂ ಬಿಕ್ಕಿ ಬಿಕ್ಕಿ ಹೇಳ್ತಾರೆ. 3 ಜನ ಒಳಗೆ ಹಿಡಿತಾರೆ, ಅವರು ನೋಡಿ ಸುತ್ತಮುತ್ತ ನೆರೆದಂಥ ಜನನೂ ಕೂಡ ಅರಳಿಕ್ಕೆ ಶುರು ಮಾಡ್ತಾರೆ. ರಾಮನನ್ನು ಸಮಾಧಾನ ಪಡಿಸುತ್ತಾ ತಂದೆಗೆ ಜಲ ಅರ್ಪಿಸುವ ಅಂತಿಮ ವಿಧಾನ ಮಾಡು ಸಹೋದರ ನುಡಿದರು. ಅವರೆಲ್ಲ ನೆರೆದವರೆಲ್ಲ ಕೂತ್ಕೊಂಡು ಹೇಳ್ತಾರೆ, ನೋಡಪ್ಪ ಅವರೆಲ್ಲ ಶತ್ರುಘ್ನ ಮತ್ತು ಭರತ ಅಂತಿಮ ಒಂದು ಸಂಸ್ಕಾರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ, ಮತ್ತು ಅವರು ಜಲತರ್ಪಣೆ ಮಾಡಿದ್ದಾರೆ, ಪಿಂಡದಾನ ಮಾಡಿದ್ದಾರೆ. ಈಗ ನೀನು ಆ 3 ಇಲ್ಲೇ ಇದ್ದೀರಾ, ನೀನು ಮತ್ತು ಲಕ್ಷ್ಮಣ ನಿಮ್ಮ ತಂದೆಗೆ ಏನು ಮಾಡಬೇಕಂದ್ರೆ ಜಲತರ್ಪಣೆ ಮಾಡಬೇಕು, ಪಿಂಡದಾನ ಮಾಡಬೇಕು, ನೀ ಹಿರಿಯ ಮಗನ ನಾತಿಯಿಂದ ಪಿಂಡದಾನ ಮಾಡು ಅಂತೇಳಿ
ಜನ ಅವರಿಗೆ ಹೇಳ್ತಾರೆ. ಸೀತೆ ಕಣ್ಣಲ್ಲಿ ನೀರು ಕಂಡು ಸಮಾಧಾನ ಪಡಿಸಿದ ದುಃಖಿಸುವ ಲಕ್ಷ್ಮಣನಿಗೆ ರಾಮ ನೋಡಿದ. ಸೀತೆ ಹಾಳಾಗುತ್ತಿದ್ದರು, ಸೀತೆಗೆ ಸಮಾಧಾನ ಪಡಿಸ್ತಾನೆ ರಾಮ. ಮುಂದುವರೆದು ಲಕ್ಷ್ಮಣನಿಗೆ ಸಮಾಧಾನ ಪಡಿಸುತ್ತಾ ಲಕ್ಷ್ಮಣ ಹೇಳ್ತಾನ, ಓ ಲಕ್ಷ್ಮಣ, ಇಂಗುದಿ ಗಿಡದ ತಿರುಳು, ಕೊಂಬೆ, ಮೇಲಂಗಿತರು ನದಿಗೆ ಹೋಗಿ ತಂದೆಯ ಅಂತಿಮ ಜಲಾರ್ಪಣೆ ವಿಧಿ ಮುಗಿಸುವೆ. ಗುಡಿಸಲಾಗೋಪ್ಪ, ನನ್ನ ಮೇಲಂಗಿ ತಗೊಂಬಂದ್ಬಿಡು, ಮುಂದ ಜೊತೆಗೆ ಇಂಗದಿ ಮರದ ತಿರುಳನ್ನು ಮತ್ತು ತೊಗಟೆಯನ್ನು ತಗೊಂಡು ಬಾ. ಆ ಇಂಗದ ಮರದ ತಿರುಳನ್ನೇ ನಾನು ತಂದೆಗೆ ಪಿಂಡದಾನ ಮಾಡಿ ನದಿಗೆ ಹೋಗ್ತೀನಿ, ಪಿಂಡದಾನ ಮಾಡ್ತೀನಿ ಅಂತ ಹೇಳಿ ರಾಮ ಭರತನಿಗೆ ಹೇಳ್ತಾನೆ. ಓ ಲಕ್ಷ್ಮಣ, ಸೀತೆ ಹಿಂದೆ ನೀ ನಡೆ, ನಿನ್ನ ಹಿಂದೆ ನಾನು ನಡೆಯುವೆ ವಿಧಿಯಂತೆ. ಏನು ನಮ್ಮ ವಿಧಿ ಇದಲ್ಲ, ಆ ಪ್ರಕಾರ ನಾವೇನು ಮಾಡಬೇಕಂದ್ರೆ ನೀನು ಸೀತೆ ಹಿಂದೆ, ಸೀತೆ ಮುಂದೆ ಮುಂದೆ ನಡೀಲಿ, ಸೀತೆ ಹಿಂದೆ ನೀ ನಡಿ, ನಿನ್ನ ಹಿಂದೆ ನಾನು ನಡೀತೇನೆ, ಮೂರು ನದಿಯತ್ತ ಹೋಗೋಣ ಅಂತ ಹೇಳ್ತಾನೆ. ಸುಮಂತ್ರ ರಾಮನಿಗೆ ಸಾಂತ್ವನ ಹೇಳಿ ಕೈ ಹಿಡಿದು ಮಂದಾಕಿನಿ ನದಿಯತ್ತ ಸಾಗಿದ. ನದಿಯಲ್ಲಿ ಇಳಿದು ರಾಮ ದಕ್ಷಿಣ ಮುಖವಾಗಿ ಕೈಯಿಂದ ಅಷ್ಟೊತ್ತಿಗೆ ಮಂತ್ರಿ ಸುಮಂತ್ರ ಬರ್ತಾನೆ. ರಾಮನ ಕೈ ಹಿಡ್ಕೊಂಡು ನದಿಯತ್ತ ಕರ್ಕೊಂಡು ಹೋಗ್ತಾನೆ. ರಾಮ ನದಿಯಲ್ಲಿ ಇಳಿದು ದಕ್ಷಿಣ ಮುಖವಾಗಿ ಕೈ ಮುಗದ ನಿಲ್ತಾನೆ. ಹೂ ಜಲ ಅರ್ಪಿಸುತ್ತ ರಾಮ ದಕ್ಷಿಣ ಮುಖವಾಗಿ ಹೂವ ಮತ್ತು ಜಲವನ್ನು ಅರ್ಪಿಸುತ್ತ ತಂದೆಯೇ ಸ್ವೀಕರಿಸಿ ತೃಪ್ತನಾಗು ಎಂದ ರಾಮ. ಅಪ್ಪನಿಗೆ ಹೇಳ್ತಾನೆ, ಇದನ್ನು ನಾನು ನಿಮಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ಹೂ ಮತ್ತು ಜಲವನ್ನು ಇದನ್ನು ಸ್ವೀಕರಿಸಿ ನೀವು ಸಂತೃಪ್ತರಾಗಿ ಅಂತ ಹೇಳಿ ರಾಮ ತಂದೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನದಿ ದಡದಿಂದ ರಾಮ ಚಿತ್ರಕೂಟ ಪರ್ವತ ಶಿಖರಕ್ಕೆ ತಲುಪಿ ಸೀತೆ ಸಹೋದರರನ್ನು ಅಪ್ಪಿ ಅವರನ್ನು ಸಂತೈಸಿದನು. ಅಲ್ಲೇ ಜಲತರ್ಪಣೆಯೊಂದಿಗೆ ಇಂಗುದಿಯಿಂದ ಏನು ತಿರುಳಿರ್ತದಲ್ಲ ಪಿಂಡದಾನನೂ ಮಾಡ್ತಾನೆ. ಅಲ್ಲಿಂದ ನದಿಯಿಂದ ಹೊರಗಡೆಗೆ ಬಂದು ಸೀತೆ ಲಕ್ಷ್ಮಣನ ಸ್ಥಳಕ್ಕೆ ಬಂದ ಬರ್ತಾನೆ. ಅಲ್ಲಿ ಅವ್ರ ಜೊತೆಗೆ ಸೇರ್ಕೊಳ್ತಾನೆ. ಸೋದರನನ್ನು ಅಪ್ಪಿ ಅವರನ್ನು ಸಂತೈಸಿದನು. ಮ್ಯಾಗ ಬಂದ ಲಕ್ಷ್ಮಣ ಅಳ್ತಿರ್ತಾನೆ, ಶತ್ರುಘ್ನ ಭರತ ಎಲ್ಲರನ್ನು ಹಾಕಿಕೊಂಡು ಅವರಿಗೆ ಏನಂತಾನೆ ಸಾಂತ್ವನವನ್ನು ಹೇಳ್ತಾನೆ, ಸಂತೈಸ್ತಾನೆ. ರಾಮ ಭರತರ ಸಹೋದರರ ಸೀತೆ ಭೇಟಿ ನೋಡಿ ಕಾಣಲು ಸೈನ್ಯ ಮಂತ್ರಿ ಎಲ್ಲರೂ ಅತ್ತ ನುಗ್ಗಿದರು. ಅವು ಮೂರು ಮಂದಿ ಅಂದರೆ ರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂದರೆ ಐದು ಮಂದಿ ಒಂದು ಕಡೆಗೇನು ಕೂಡಿರ್ತಾರೆ. ಅವ್ರ ಮಿಲಾಪವನ್ನು ನೋಡಿ ಜನ ಅವರತ್ತ ನುಗ್ಗಿಬಿಡೋದು ಅಂದರೆ ಅವ್ರ ಕಡೆಗೆ ಹೋಗ್ತಾರೆ. ಅವರು ನುಗ್ಗುವ ಸಪ್ಪಳ ಪ್ರತಿಧ್ವನಿಸಿತು. ಆಕಾಶ ಮೋಡಗಳಿಂದ ತುಂಬಿತ್ತು. ಭೀಕರ ಗದ್ದಲ ಧ್ವನಿ ಕೇಳಿಸಿತು. ಏನು ಜನ ಅವರು ಐದು ಮಂದಿ ಕೂಡಿದ ಸ್ಥಳ ಏನು ನೋಡಿದ್ರಲ್ಲ, ಆ ಕಡೆಗೆ ಎಲ್ಲರೂ ರಶ್ ಆಗ್ತಾರೆ, ನುಗ್ಗುತ್ತಾರೆ. ಅವ್ರದ್ದು ಹೆಜ್ಜೆ ಗದ್ದಲದಿಂದ ಸಪ್ಪಳ ಕೇಳಿಸ್ತಾ ಇರ್ತದೆ. ಒಂದು ಪ್ರಕಾರದ ಗೊಂದಲಮಯ ವಾತಾವರಣ ನಿರ್ಮಾಣ ಆಗ್ತದೆ. ಒಂದು ಇದರಲ್ಲೇನ ಒಂದು ಧೂಳನ್ನು ಎದ್ದಿರ್ತದೆ, ಆಕಾಶದಾಗಿನಾಗ್ತದೆ, ಧೂಳದ ಮೋಡ ಕವದಂಗೆ ಆಗ್ತಿದೆ, ಕವಿದಂತೆ ಕಾಣಿಸಿದೆ. ಅತ್ತ ಇತ್ತ ಓಡವು ಕಾಡು ಪಶು ಪಕ್ಷಿಗಳು. ಭೀಕರ ಈಗ ಕಲ್ಲ ಜನ ಏನ ಓಡಿ ಹೊಂಟಿದ್ರಲ್ಲ ನೋಡೋಕೆ, ಅವ್ರು ನೋಡೋದ್ರೊಳಗೆ ಆ ಸಪ್ಪಳಕ್ಕೆ, ಆ ಒಂದು ಭೀಕರ ಸಪ್ಪಳ ಕೇಳಿ ಅರಣ್ಯದಲ್ಲಿದ್ದಂತಹ ಕಾಡು ಪಶುಗಳು ಪಕ್ಷಿಗಳು ಅತ್ತಿತ್ತ ಓಡಲಿಕ್ಕೆ ಶುರು ಮಾಡಿದವು. ನೆಲದ ಮೇಲೆ ಕುಳಿತ ರಾಮನ ಕಂಡು ಜನ ತಕ್ಷಣ ಕೈ ಮಂತ್ರಗಳನ್ನು ಶಪಿಸಿದರು. ಅಲ್ಲೇನು ರಾಮ ನೆಲ ಮಗ ಕೂಡ್ತಾನೆ. ರಾಮನ ಸ್ಥಿತಿ ನೋಡಿಕೊಂಡು ಜನರಿಗೆ ಬಹಳ ದುಃಖ ಆಗ್ತಿದೆ. ಅವರು ಆ ಕ್ಷಣದಲ್ಲಿ ಏನು ನೆನಪರ್ತಿದೆ ಅವ್ರಿಗೆ ಅಂದರೆ, ಇಷ್ಟೆಲ್ಲಕ್ಕೂ ಕಾರಣ, ಈ ದುಃಖಕ್ಕೆ ಕಾರಣ ಯಾರಪ್ಪ ಅಂದರೆ ಕೈಕೈ. ಅದಕ್ಕೆ ಕೈಕೈ ಮತ್ತು ಕೈಕೈಗನ್ನು ಪುಸಲಾಯಿಸಿದವರು ಯಾರು, ಪ್ರಚೋದನೆ ನೀಡಿದವರು ಯಾರು ಅಂದರೆ ಮಂತ್ರ. ಈ ಕೈಕೈ ಮತ್ತು ಮಂತ್ರೆಯ ಈ ಒಂದು ಕುತಂತ್ರದಿಂದಾಗಿ ಇವತ್ತು ರಾಮನಿಗೆ ಈ ದುಸ್ಥಿತಿ ಬಂದಿದೆ ಅಂಥೇಳಿ ಎಲ್ಲರೂ ಅಳಾಕಿಡ್ತಾರೆ. ರಾಮ ಅಲ್ಲಿಂದ ಬಂದ ಸ್ನೇಹಿತರು ಜನ ಸೈನ್ಯ ಎಲ್ಲರೂ ಅಪ್ಪಿ ಅಪ್ಪಿ ಹಾರೈಸಿದನು. ತನಗೇನು ಭೇಟಿಯಾಗಿ ಬಂದಿರಲ್ಲ ಆ ಜನರನ್ನೆಲ್ಲ ಸ್ನೇಹಿತರನ್ನೆಲ್ಲ ಅಪ್ಪಿಕೊಂಡು ರಾಮ ಅಳ್ತಾ ಇದ್ದ ಮತ್ತು ಅವರಿಗೆ ಹಾರೈಸ್ತಾ ಇದ್ದ, ಸಮಾಧಾನ ಪಡಿಸ್ತಾ ಇದ್ದ. ಸದ್ದು ಗದ್ದಲು ಎಲ್ಲೆಡೆ ತುಂಬಿತ್ತು.
ಇದೇನು ಜರಾಯಿನ ಬರ್ತಾ ಇದ್ರು, ಅವ್ರದ್ದು ಗದ್ದಲ ಹಂಗೆ ಎದ್ದಿತ್ತು, ಎಲ್ಲ ಕಡೆ ಎತ್ತು ನೋಡ್ತೀರಲ್ಲ ಒಂದು ಗದ್ದಲಮಯವಾಗಿತ್ತು. ಅಪೂರ್ವ ರಾಮಭರತ ಮಿಲಾಪ ಕಂಡು ಜನ ಈ ಅಂದ್ರೆ ಇದೊಂದು ಯುನಿಕ್ ಸೀನ್, ಅದು ದೃಶ್ಯ, ಅಪೂರ್ವ ದೃಶ್ಯ ಅದು ರಾಮಭರತರ ಮಿಲಾಪ. ಆ ಮಿಲಾಪ ದೃಶ್ಯವನ್ನು ನೋಡಲಿಕ್ಕೆ ಜನ ನುಗ್ಗು ನುಗ್ಗಲ ಆಗ್ತಿದೆ. ಅದನ್ನು ದೃಶ್ಯವನ್ನು ಶಬ್ದಗಳಿಂದ ಬರೋದಕ್ಕೆ ಸಾಧ್ಯ ಇಲ್ಲಂಥ ಮಹಾಕವಿ ವಾಲ್ಮೀಕಿಯವರ ಹೀಗೆ ಹೇಳ್ತಾರೆ. ರಾಮನ ನೋಡುವ ಆತುರತೆಯಲ್ಲಿ ವಸಿಷ್ಠ ದಶರಥರ ಪತ್ನಿಯರು ಮೆಲ್ಲಕ್ಕೆ ಮಂದಾಕಿನಿ ಅಂತ ನಡೆದರು. ಇದು ಒಂದು ಕಡೆ ಘಟನೆ ಆಗ್ತಾ ಇತ್ತು, ಮತ್ತೊಂದು ಕಡೆಗೆ ದೂರ ನಿಂತಿದ್ರಲ್ಲ ವಸಿಷ್ಠರು ಏನು ಮಾಡಿದ್ರು, ದಶರಥರ ಪತ್ನಿಯರನ್ನು ಕರ್ಕೊಂಡು ರಾಮನತ್ತ ಮೆಲ್ಲಗೆ ನಡ್ಕೊತ ಬರಲಿಕ್ಕೆ ಶುರು ಮಾಡ್ತಾರೆ. ಸೋತ ಮುಖ ಕಣ್ಣೀರು ಹರಿಸುತ್ತಾ ಕೌಶಲ್ಯ ಸವತಿ ರಾಣಿಯರಿಗೆ ನುಡಿದರು. ಕೌಶಲ್ಯ ಅವಳ ಧರ್ಮಪತ್ನಿ, ಅವಳ ಮುಖ ಅಂತೂ ಸೊಪ್ಪಗಾಗಿತ್ತು ಮತ್ತು ಆಯಾಸವಾಗಿತ್ತು ಅವ್ರಿಗೆಲ್ಲ. ದುಃಖದಲ್ಲಿ ಆಕೆ ಮುಖ ಸೋತ ಮುಖವನ್ನು ಆ ಮುಖದಲ್ಲಿ ಕಣ್ಣೀರ ಹಾಕುತ್ತಾನ ಅವಳು ತನ್ನ ಸವತಿಯರಿಗೆ, ದಶರಥನ ಉಪ ರಾಣಿಯರಿರ್ತಾರೆ ಎಲ್ಲ ಸವತಿಯರಿಗೆ ಆಕೆ ಈ ರೀತಿಯಾಗಿ ಹೇಳ್ತಾಳೆ. ಗಡಿಪಾರಾದ ರಾಮ ಲಕ್ಷ್ಮಣ ಸೀತೆ ನಿತ್ಯ ಬಳಕೆಗೆ ಈ ನದಿ ಕಡೆ ಕಾಲ್ದಾರಿಯನ್ನೇ ಬಳಸುತ್ತಿರಬೇಕು. ಈಗೇನು ನಾವು ಕಾಲ್ದಾರಿ ಬಳಸ್ಕೊಂಡು ಹೊಂಟೇವೆ ನದಿಯಿಂದ ಗುಡಿಸಲ್ದತ್ತ, ನಿತ್ಯ ಈ ಕಾಲ್ದಾರಿಯನ್ನು ಅವಳು ಬಳಸ್ತಾ ಇರಬೇಕು. ಯಾಕಂದರೆ ದಿನದ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ, ಅದು ಗಡ್ಡೆ ಗೆಣಸ ಇರಬಹುದು ಅಥವಾ ಬೇಟೆ ಆಡಲಿಕ್ಕೆ ಹೋಗ್ತಿರ್ಬೋದು, ಸೌದೆಗಳನ್ನು ಕುಡಿಸೋದಾಗಿರ್ಬೋದು, ನದಿಗೆ ಹೋಗುವುದಾಗಿರ್ಬೋದು, ನಿತ್ಯ ತಮ್ಮ ಚಟುವಟಿಕೆಗಳಲ್ಲಿ ಇದು ಈ ಕಾಲದಾರಿ ನದಿ ಇದನ್ನು ಬಳಸ್ತಾ ಇರಬೇಕಂತ ಹೇಳಿ ಕೌಶಲ್ಯ ತನ್ನ ಸಮತಿಯರಿಗೆ ಹೇಳ್ತಾಳೆ, ತೋರಿಸಿ ಹೇಳ್ತಾಳೆ. ಓ ಸುಮಿತ್ರ, ಅನ್ನ ಅತ್ತಿಗೆಗಾಗಿ ಶಿವಾರ್ಥ ಲಕ್ಷ್ಮಣ ಈ ದಾರಿ ಮೂಲಕ ನೀರು ಅಗತ್ಯಗಳನ್ನು ಒಯ್ಯುತ್ತಿರಬೇಕು. ಮತ್ತಕ್ಕೆ ಸುಮಿತ್ರ ಹೇಳ್ತಾಳೆ, ನೋಡು ಲಕ್ಷ್ಮಣ ಸೀತೆ ಮತ್ತು ರಾಮನ ಸೇವೆಯಲ್ಲೇ ನಿರತರಾಗಿದ್ದಾನೆ, ತನ್ನ ಬದುಕನ್ನೇ ಮುಡುಪಾಗಿಟ್ಟಿದ್ದಾನೆ. ಅವನು ಸೀತೆ ಮತ್ತು ರಾಮನ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ನದಿಗೆ ನೀರು ತೊಗೊಂಡು ಹೋಗಿ ಬರ್ತಿರಬೇಕು, ಬೇಟೆ ಆಡೋಕೆ ಹೋಗ್ತಿರ್ಬೇಕು, ಆಹಾರ ಧಾನ್ಯ ಹುಡುಕ್ತಾ ಹೋಗ್ತಿರ್ಬೇಕು, ಸೌದೆಗಳನ್ನು ಹುಡುಕ್ತಾ ಹೋಗ್ತಿರ್ಬೇಕು. ಆ ಎಲ್ಲ ಚಟುವಟಿಕೆಗಳಿಗೆ ವ್ಯವಹಾರಗಳಿಗೆ ಲಕ್ಷ್ಮಣ ಇದೇ ಕಾಲ್ದಾರಿಯನ್ನು ಉಪಯೋಗ ಮಾಡ್ತಿರಬೇಕು ಅಂತೇಳಿ ಸುಮಿತ್ರಾಗೆ ಕೌಶಲ್ಯ ಹೇಳ್ತಾರೆ. ದಶರಥರ ಅಂತಿಮ ವಿಧಿಗಾಗಿ ರಾಮ ಬಳಸಿದ ಇಂಗುದಿ ತಿರುಳು ನದಿ ದಡದ ಮೇಲಿದ್ದುದನ್ನು ಕಂಡರು ಕೌಶಲ್ಯ. ಏನು ರಾಮ ಬಂದ ನದಿಯಲ್ಲಿ ಇಳಿದು ಹೂ ಜಲಪುಷ್ಪಗಳನ್ನು ಅರ್ಪಿಸುತ್ತಾನೆ ಮತ್ತು ಈ ಇಂಗುದಿ ತಿರುಳಿನ ಪಿಂಡದಾನ ಮಾಡಿರ್ತಾನೆ, ಅವು ಎಲ್ಲ ಕುರುಗಳಲ್ಲಿ ಇರ್ತಾವೆ. ಅದನ್ನು ನೋಡಿ ಹೇಳ್ತಾರೆ ಕೌಶಲ್ಯ, ನೋಡು ನನ್ನ ಮಗ ರಾಮ ತನ್ನ ತಂದೆಗೆ ಪಿಂಡದಾನ ಮಾಡಿ ಹೋಗಿರಬೇಕು, ಅದು ಇನ್ನೂ ಇಲ್ಲೇ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ದಶರಥ ಮತ್ತು ಪಿತೃಗಳಿಗೆ ಪಿಂಡದಾನ ಮಾಡಿದ ಸ್ಥಳವಿದು ಅಂತ ಹೇಳ್ತಾರೆ. ಒಬ್ಬ ಸಮ್ರಾಟನಿಗೆ ಇಂಗುದಿ ತಿರುಳು ಪಿಂಡದಾನವೇ ನನ್ನ ಮನಸ್ಸಿಗೆ ನೋವಾಗುತ್ತಿದೆ. ಮಗನಿಗೆ ಅನಿವಾರ್ಯ ಇದೆ, ಇಲ್ಲಿ ಲಭ್ಯ ಇದ್ದದ್ದೇ ಅವನು ಅದನ್ನೇ ತಗೊಂಡು ತನ್ನ ತಂದೆಗೆ ಪಿಂಡದಾನ ಅರ್ಪಣೆ ಮಾಡೋಣ ಅಂತ ಮಹಾನ ಸಮ್ರಾಟಿಗೆ ಈ ಒಂದು ಇಂಗುದಿ ತಿರುಳನೇ ಗತಿಯಾಯಿತ ಪಿಂಡದಾನಕ್ಕೆ ಅಂಥೇಳಿ ಆ ಒಂದು ಸಹಾಯಕ ಸ್ಥಿತಿಯನ್ನು ಬಗ್ಗೆ ಅವರು ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾಳೆ ಮತ್ತು ಬರಲಿಕ್ಕೆ ಶುರು ಮಾಡ್ತಾಳೆ. ನೋವಾಯಿತು, ಸಹಚರರು ಕೌಶಲ್ಯರ ಸಮಾಧಾನ ಪಡಿಸಿದರು. ಮುಂದೆ ಸಾಗಿದಂತೆ ಕಂದಿತು ರಾಮನ ಕುಟೀರ. ಎಲ್ಲರೂ ಅವಳ ಕೌಶಲ್ಯಕ್ಕೆ ಸಮಾಧಾನ ಪಡಿಸ್ತಾರೆ, ಹಾಗೆ ನಡ್ಕೊಂಡು ಹೋಗ್ಬಿಡುದಂದ್ರೆ ರಾಮನ ಗುಡಿಸ್ಲಿಕ್ಕೆ ಕಾಣಿಸ್ತಿದೆ. ರಾಮನ ಹೀನಾಯ ಸ್ಥಿತಿ ನೋಡಿ ತಾಯಿ ಕೌಶಲ್ಯರ ಕಣ್ಣೀರು ಕೂಡಿಯೇ ಹರಿಯಿತು. ಕುಟೀರಕ್ಕೆ ಹೋಗುತ್ತಡ ಎಲ್ಲ ರಾಮನ ದರ್ಶನ ಆಗ್ತಿದೆ, ರಾಮನ ಸ್ಥಿತಿ ನೋಡ್ಕೊಂಡು ಕಶಿ ಅವಳಿಗೆ ಭಾಳ ದುಃಖ ಆಗ್ತಿದೆ ಕೌಶಲ್ಯಗೆ. ಆಕೆ ಕಣ್ಣಿಂದ ಕಣ್ಣೀರಿಡ ಹೊಳೆ ಹರಲಿಕ್ಕೆ ಶುರುವಾಗ್ತಿದೆ. ಕಂಡು ತಾಯಿಯರನ್ನು ರಾಮ ಎದ್ದು ಅವರ ಕಾಲುಗಳಿಗೆ ನಮಸ್ಕರಿಸಿ ಸ್ವಾಗತಿಸಿದನು. ಏನು ತಾಯಿಯಂದ್ರೆ ಬರ್ತಿರ್ತಾರೆ, ಕೌಶಲ್ಯ ಮುಂದಿರ್ತಾರೆ, ರಾಮ ಎದ್ದು ಹೋಗಿ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅವರನ್ನು ಸ್ವಾಗತ ಮಾಡ್ತಾನೆ. ಇನ್ನು ರಾಮ ಮತ್ತು ತಾಯಿಯಂದಿರದ ಒಂದು ಮಿಲನೂ ಆಯಿತು. ಮುಂದೆ ವಶಿಷ್ಠರು ಬರ್ತಾರೆ ಅಲ್ಲಿ. ಆನಂತರ ಇಲ್ಲಿ ಮತ್ತೇನು ಬೆಳವಣಿಗೆಗಳಾಗ್ತವ, ಯಾವ ಸಂವಾದ ನಡೀತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ.
ಧನ್ಯವಾದಗಳು.